ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸ್ವರ್ಗಗಾಮಿಯಾಗಿ ಸಶರೀರದಿಂದಲೇ ಸ್ವರ್ಗದ ಸುಖಗಳನ್ನು ಅನುಭವಿಸಬೇಕು ಅನ್ನತಕ್ಕಂತಹ ತೀರ್ಪು ಸತ್ಯವ್ರತ ಮಹಾರಾಜನಿಗೆ, ಅಂದರೆ ಬೃಹದಶ್ವನಿಗೆ. ಆದರೆ ಅದಕ್ಕೆ ವಸಿಷ್ಠರು ತಮ್ಮದೇ ಆಗಿರತಕ್ಕಂಥ ಒಂದು ಕಾರಣವನ್ನು ಕೊಟ್ಟರು. ನಾವು ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥದ್ದು ಸಾಮೂಹಿಕವಾಗಿ ಸಾಮಾಜಿಕವಾಗಿರತಕ್ಕಂತಹ ಅಭ್ಯುದಯಕ್ಕೆ ವಿನಃ ವೈಯಕ್ತಿಕವಾಗಿರತಕ್ಕಂತಹ ಕಾಮದ ತೃಪ್ತಿಗಾಗಿ ಅಲ್ಲ. ಕಾಮ ಅಂದರೆ ಇಷ್ಟ ಅಂತ, ಬಯಸುವುದು ಅಂತ. ನೀನು ಏನೇನು ಬಯಸ್ತಾ ಇದೀಯ ಅಂದರೆ ಮಾನುಷ ಮಿತಿಯನ್ನು ಮೀರಿದಂತಹ ಕಾಮಿಯಾಗಿ ಬಿಟ್ಟಿದ್ದೀಯ ನೀನು. ಕಾಮ್ಯವ್ರತಕ್ಕೂ ಸಾಧ್ಯತೆ ಇದೆ, ಆದರೆ ಅದೂ ಅನಿವಾರ್ಯ ಆಗಿರಬೇಕು. ಈಗ ಉದಾಹರಣೆಗೆ ಪುತ್ರಕಾಮ ಇಷ್ಟೇ, ಮಗನಿಲ್ಲದೆ ಹೋದರೆ ಸ್ವರ್ಗವೇ ಇಲ್ಲ ಅನ್ನತಕ್ಕಂಥ ಒಂದು ನಂಬಿಕೆ ಇದ್ದ ಕಾರಣದಿಂದಾಗಿ ಅದು ಅನಿವಾರ್ಯ. ಆವಾಗ ನಾವು ಕಾಮ್ಯವ್ರತವನ್ನು ಮಾಡಬಹುದು. ಅಥವಾ ವೃತ್ತಿ ಇಲ್ಲದೆ, ಧನ ಸಂಪಾದನೆ ಇಲ್ಲದೆ ವ್ಯಕ್ತಿ ತನ್ನ ಜೀವನವನ್ನೇ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಆಗ ಧನಾಗಮನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವ್ರತವನ್ನು ಮಾಡಬಹುದು. ಅಥವಾ ಅನಿಷ್ಟಗಳು ಯಾವುದೋ ಬಂದುಬಿಟ್ಟು ನಾವು ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಂತ ಹೇಳಿದಾಗ ಆ ವಿಘ್ನ ನಿವಾರಣೆಗಾಗಿ ಯಾವುದಾದ್ರೂ ಒಂದು ಕಾಮ್ಯವ್ರತವನ್ನು ಮಾಡಬಹುದು. ಇದು ಅತ್ಯಂತ ಅನಿವಾರ್ಯವಾಗಿರತಕ್ಕಂತಹ ಸಂದರ್ಭದಲ್ಲಿ ಕಾಮ್ಯ ಅಂದರೆ ಇಷ್ಟವನ್ನು ಪೂರ್ತಿ ಮಾಡಿಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ಏರ್ಪಡಿಸಬೇಕಾದಂತಹ ವ್ರತಗಳು. ಆದರೆ ನೀನೇನು ಕೇಳ್ತಾ ಇದೀಯಾ ಅಂದರೆ ಇದೇನು ಅನಿವಾರ್ಯ ಅಲ್ಲ, ಇದು ಒಂದಷ್ಟು ಕಾಲ ಆದಮೇಲೆ ನಿನಗೆ ಸ್ವರ್ಗ ಸಿಗುತ್ತಪ್ಪ, ಆದರೆ ನೀನು ತುಂಬ ಆತುರಪಟ್ಟು ಈಗಲೇ ಹೋಗಬೇಕು ಅಂತ ಇದೀಯ. ಅದು ಈ ಒಂದು ದೇಶ ಕಾಲ ವರ್ತಮಾನಕ್ಕೆ ಯೋಗ್ಯವಾದ್ದಲ್ಲ. ಬಾಲಕನಾಗಿದ್ದಾಗ ಬಾಲ್ಯಕ್ಕೆ ಸಂಬಂಧಪಟ್ಟಿರೋ ವಿಷಯ ಚಿಂತನೆ ಮಾಡಬೇಕೇ ವಿನಃ ಗೃಹಸ್ಥನ ಚಿಂತನೆ ಮಾಡಕೂಡುದು, ಗೃಹಸ್ಥನಾಗಿರತಕ್ಕಂಥ ಒಂದು ಸನ್ಯಾಸದ ಚಿಂತನೆ ಮಾಡಕೂಡುದು. ಹಾಗೆ ನಾನು ಬದುಕಿದ್ದಾಗ ಈ ದೇಹದ ಮಿತಿಯನ್ನು ಹೊಂದಿದ್ದಾಗ ಈ ದೇಹದ ಮಿತಿಗೆ ಅನುಗುಣವಾಗಿರತಕ್ಕಂತಹ ಕಾಮ್ಯವನ್ನು ಬಯಸಬಹುದೇ ವಿನಃ ಈ ದೇಹದ ಮಿತಿಯನ್ನು ಮೀರಿದ ಮೇಲೆ, ಅಂದರೆ ದೇಹದ ಸೆರೆಯಿಂದ ಬಿಡುಗಡೆಯಾದ ಮೇಲೆ ಆತ್ಮಕ್ಕೆ ಸಿಗಬಹುದಾದಂಥ ಒಂದು ಸ್ಥಾನ ನನಗೆ ಬೇಕು ಅನ್ನತಕ್ಕಂಥದ್ದು ಸಲ್ಲ. ಹಾಗೇನಾದರೂ ಪ್ರಯತ್ನಪಟ್ಟರೆ ಅದು ಸಾಧ್ಯವೂ ಅಲ್ಲ, ಆದ್ದರಿಂದ ನಾನು ಅದನ್ನು ಮಾಡಿಸಲ್ಲ ಅಂತ ಹೇಳಿದರು. ಸತ್ಯವರ್ತನಿಗೆ ತುಂಬ ನಿರಾಶೆಯಾಯಿತು. ವಸಿಷ್ಠ ಬ್ರಹ್ಮರ್ಷಿಗಳಿಗೆ 100 ಜನ ಮಕ್ಕಳಿದ್ದರು, ಶಕ್ತಿ ಇತ್ಯಾದಿಗಳು. ಅವ್ರ ಹತ್ರಕ್ಕೆ ಹೋಗಿ ಕೇಳಿದೆ, ನಿಮಗೆ ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ವಿದ್ಯೆ ಗೊತ್ತಿದೆಯೋ? ಗೊತ್ತಿದೆ. ಕಳಿಸ್ತೀರೋ? ಕಳಿಸಬಹುದು. ಆದರೆ ಪ್ರಶ್ನೆ ಏನು ಅಂದರೆ ನೀನು ನಮ್ಮ ಹತ್ರ ಯಾಕೆ ಕೇಳ್ತಾ ಇದೀಯ? ನಮ್ಮ ಅಪ್ಪನೇ ಇರಬೇಕಾಗಿದ್ದರೆ ಅದಕ್ಕೊಂದು ಮಿತಿ ಇದೆ. ದೊಡ್ಡವರಿದ್ದಾಗ ಚಿಕ್ಕವರನ್ನ ಕೇಳಕ್ಕೂಡುದು. ದೊಡ್ಡವರು ಅನುಮತಿ ಕೊಟ್ಟರೆ ಚಿಕ್ಕವ್ರ ಹತ್ರಕ್ಕೆ ಹೋಗಬಹುದು ಅಷ್ಟೇ. ಆದ್ದರಿಂದ ನಮ್ಮ ತಂದೆಯೇ ಇರಬೇಕಾಗಿದ್ದರೆ ನೀನು ಅವರ ಶಿಷ್ಯನಾಗಿದ್ದಾಗ ಅವರನ್ನ ಕೇಳದೆ ನಮ್ಮ ಹತ್ರಕ್ಕೆ ಯಾಕೆ ಬಂದಿದೀಯ? ಅವನು ಹೇಳಿದ, ಇಲ್ಲ ನಿಮ್ಮ ತಂದೆ ಒಪ್ಕೊಳ್ಳಿಲ್ಲ. ಏನು ಪೆದ್ದ ಕಣಯ್ಯ ನೀನು, ನಮ್ಮ ಅಪ್ಪನೇ ನಿನ್ನ ಮಾತಿಗೆ ಒಪ್ಕೊಳ್ಳದೆ ಇದ್ದರೆ ಮಕ್ಕಳು ಒಪ್ಕೊಳ್ಳೋದಕ್ಕಾಗತ್ತಾ? ನಮ್ಮ ನೀನು ಕುಪುತ್ರರು ಅಂದ್ಕೊಂಡ್ಬಿಟ್ಟಿದ್ದೀಯ ನೀನು ಅಂತ ಹೇಳಿದರು. ಕೊನೆಗೆ ಅವನಿಗೆ ಅವನ ಆಸೆ ಮಿತಿಮೀರಿಬಿಟ್ಟು ಕೇಳಿದ ಪ್ರಶ್ನೆಯನ್ನು, ಹಾಗಾದರೆ ನಿಮ್ಮ ತಂದೆಯವರು ಒಪ್ಕೊಳ್ತಾ ಇಲ್ಲ, ನೀವೂ ಒಪ್ಕೊಳ್ತಾ ಇಲ್ಲ, ನಾನು ಯಾರಾದರೂ ಬೇರೆಯವರ ಮೂಲಕ ಈ ಕಾರ್ಯ ಮಾಡಿಸಬಹುದೋ? ಮಾಡಿಸ್ಕೋಬಹುದು. ಶಾಸ್ತ್ರ ಏನು ಹೇಳುತ್ತೆ ಅವಾಗ? ಶಾಸ್ತ್ರ ಏನು ಹೇಳುತ್ತೆ ಅಂದರೆ ನಿನ್ನ ಸ್ವ ಆಚಾರ್ಯರನ್ನು,
ಅಂದರೆ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾರೋ ಒಬ್ಬ ಆಚಾರ್ಯರಿದ್ದಾರೆ, ನಿಮ್ಮ ಸಂಸ್ಕಾರಗಳನ್ನೆಲ್ಲ ನಡೆಸ್ತಕ್ಕಂಥ ಯಾರೋ ಒಬ್ಬರಿದ್ದಾರೆ, ಅವರನ್ನು ಬಿಟ್ಟು ನೀನು ಬೇರೆ ಯಾರ ಹತ್ತಿರಕ್ಕೆ ಹೋದರೂ ನಿನ್ನ ಕೆಲಸ ಏನಾಗುತ್ತೆ ಅನ್ನೋ ನಮಗೆ ಗೊತ್ತಿಲ್ಲ. ಆದರೂ ಆಗಬಹುದು, ಆದರೆ ಹಾಗೇನಾದರೂ ಹೋದರೆ ಸ್ವಗುರುವನ್ನು ತಿರಸ್ಕರಿಸಿ ಮತ್ತೊಬ್ಬರ ಹತ್ತಿರಕ್ಕೆ ಹೋದರೆ ಅವರು ಚಂಡಾಲರಾಗಿಬಿಡ್ತಾರೆ ಕಣಯ್ಯ. ಹೀಗಾಗಿಯೇ ಒಂದು ನಿಯಮ ಉಂಟು ನಮ್ಮಲ್ಲಿ, ಬರೀ ಗುರುಗಳಿಗೆ ಸಂಬಂಧಪಟ್ಟ ನಿಯಮ ಅಷ್ಟೇ ಅಲ್ಲ, ವೇದಕ್ಕೆ ಸಂಬಂಧಪಟ್ಟ ನಿಯಮವೂ ಉಂಟು. ನನ್ನದು ಈಗ ಯಜುರ್ವೇದ ಅಂತ ಹೇಳಿದರೆ ನಾನು ಋಗ್ವೇದವನ್ನು ಅಭ್ಯಾಸ ಮಾಡಕೂಡುದು. ಎಲ್ಲಿಯ ತನಕ? ಯಜುರ್ವೇದವನ್ನು ನಾನು ಅಧ್ಯಯನ ಮಾಡಿ ಮುಗಿಸಿಬಿಡಬೇಕು. ಯಜುರ್ವೇದ ನನಗೆ ಬಂದ ಮೇಲೆ, ಯಜುರ್ವೇದದ ಅಧ್ಯಯನ ಆದ ಮೇಲೆ ನಾನು ಮತ್ತೊಂದು ವೇದಕ್ಕೆ ಹೋಗಬಹುದೇ ವಿನಃ ನನ್ನ ಸ್ವಶಾಖೆಯನ್ನೇ ಅಧ್ಯಯನ ಮಾಡದೆ ಮತ್ತೊಂದು ಶಾಖೆಗೆ ಹೋಗುವಾಗಿಲ್ಲ. ಹಾಗೆಯೇ ಒಬ್ಬ ಗುರುಗಳ ಅಸ್ತಿತ್ವವನ್ನು ನಾನು ಒಪ್ಪಿಕೊಂಡು ಬಿಟ್ಟಿದ್ದೇನೆ ಅಂದರೆ, ನಾನು ಇಂಥವರಿಗೆ ಶಿಷ್ಯ ಅಂತ ಹೇಳ್ಕೊಂಡಿದ್ದೇನೆ ಅಂದರೆ, ಆ ಶಿಷ್ಯತ್ವವನ್ನು ಮೀರಿ ನಾನು ಇನ್ಯಾರಿಗೋ ಶಿಷ್ಯ ಆಗುವಂತಿಲ್ಲ. ಇದು ನಮಗೆ ಬಹಳ ಖಚಿತವಾಗಿ ಅರ್ಥವಾಗಬೇಕಾಗಿದ್ದರೆ, ಯಾರೋ ಅದ್ವೈತದ ಶಾಖೆಗೆ ಸಂಬಂಧಪಟ್ಟಿರತಕ್ಕಂಥವ್ರು ಇರ್ತಾರೆ ಅಂತಂದು ಶಾಂಕರ ಸಿದ್ಧಾಂತವನ್ನು ಅನುಸರಿಸ್ತಾ ಇರ್ತಾರೆ ಅಂತಂದು. ಹಾಗೆ ಶಾಂಕರ ಸಿದ್ಧಾಂತವನ್ನು ಅನುಸರಿಸ್ತಾ ಇರತಕ್ಕವರು ಶಾಂಕರ ಸಿದ್ಧಾಂತವನ್ನು ಬಿಟ್ಟು ಮತ್ತೆ ಯಾವುದೇ ಸಿದ್ಧಾಂತಕ್ಕೂ ಹೋಗುವಂತಿಲ್ಲ. ಹಾಗೆ ಹೋದರೆ ವಸಿಷ್ಠ ಮಹರ್ಷಿಗಳ ಮಕ್ಕಳು ಹೇಳಿದಂಥ ಸ್ಥಿತಿಗೆ ಅವರು ಹೋಗ್ತಾರೆ. ಅಂದರೆ ಅದರ ಅರ್ಥ ಏನು ಅಂದರೆ, ಭಗವದ್ಗೀತೆಯಲ್ಲಿ ಅತ್ಯಂತ ಖಚಿತವಾದ ಮಾತುಗಳಲ್ಲಿ ಕೃಷ್ಣ ಇದನ್ನು ಸ್ಥಾಪನೆ ಮಾಡ್ತಾನೆ ಮುಂದೆ. ಸ್ವಧರ್ಮೇ ನಿಧನಂ ಶ್ರೇಯ. ಅಯ್ಯ, ನಿಂದು ಯಾವುದೋ ಒಂದು ಧಾರ್ಮಿಕ ಶಾಖೆ ಇದೆ, ಅದರಲ್ಲಿ ನೀನು ಸಾಯುವುದು ಉತ್ತಮವೇ ವಿನಃ ನಿನ್ನ ಧರ್ಮವನ್ನು ಅತಿಕ್ರಮಿಸಬಾರದು. ಹೇಗೂ ಇರಲಿ, ಸತ್ಯವ್ರತ ಇಷ್ಟೇ ಅಲ್ಲ, ಕ್ಷತ್ರಿಯ ಬ್ರಾಹ್ಮಣನಂತೆ ತುಂಬ ಸಾತ್ವಿಕವಾಗಿ ಯೋಚನೆ ಮಾಡತಕ್ಕವನಲ್ಲ ಅವನು. ಹೀಗೆ ಅವನು ನಿರ್ಣಯಕ್ಕೆ ಬಂದ. ಹೇಗೂ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಇನ್ನೊಂದು ಕಡೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನೇರವಾಗಿ ವಿಶ್ವಾಮಿತ್ರರ ಹತ್ತಿರಕ್ಕೆ ಹೋದೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನು ಸ್ಪಷ್ಟಪಡಿಸಿಬಿಡ್ತೀನಿ. ಇಡೀ ಶ್ರೀಮದ್ ರಾಮಾಯಣದ ಕಾಲು ಭಾಗದ ತನಕ ನಾನು ಮತ್ತೆ ಮತ್ತೆ ಈ ಋಷಿಯ ಹೆಸರನ್ನು ಹೇಳಬೇಕಾಗುತ್ತೆ, ವಿಶ್ವಾಮಿತ್ರ ಅಂತ. ಇದು ಸಂಸ್ಕೃತ ಬಲ್ಲವರಿಗೆ, ಸಂಸ್ಕೃತ ಪಂಡಿತರಿಗೆ ಸ್ವಲ್ಪ ಕಹಿಯಾದಂಥ ಪ್ರಯೋಗ. ಅವರಿಗೆ ಪಾಣಿನಿ ವೈಯಾಕರಣಿ ವಿಶ್ವಾಮಿತ್ರ ಅಂತ ಕರೀಬಾರದು, ವಿಶ್ವಾಮಿತ್ರ ಅಂತ ಕರೀಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದೇ ವೇದವಾಕ್ಯ. ನಾನು ಅದನ್ನು ಅಧ್ಯಯನ ಮಾಡಿದ್ದೇನೆ. ಆದರೆ ವಿಶ್ವಾಮಿತ್ರ ಅಂದಾಗ ಏನು ಅರ್ಥ ಹೊರಡುತ್ತೆ ಅಂದರೆ, ವಿಶ್ವಕ್ಕೆ ಅಮಿತ್ರನಾದವನು ಅಂತ ಅರ್ಥ ಹೊರಡುತ್ತೆ. ಆದರೆ ಕೌಶಿಕ ತನ್ನ ಹೆಸರನ್ನು ಬದಲಾವಣೆ ಮಾಡಿಕೊಂಡಾಗ ತಾನು ವಿಶ್ವಕ್ಕೆ ಮಿತ್ರನಾಗಿರಬೇಕು ಅಂತ ಅಪೇಕ್ಷೆ ಪಟ್ಟ. ನಾನು ಇಲ್ಲಿಯ ತನಕ ತುಂಬ ಕೋಪಿಷ್ಠನಾಗಿದ್ದೆ, ಕ್ರೋಧವಶನಾಗಿದ್ದೆ, ಆ ಕೋಪದಿಂದಲೋ ಕ್ರೋಧದಿಂದಲೋ ಕ್ಷಾತ್ರದಿಂದಲೋ ನಾನೇನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ನಿರ್ಣಯಕ್ಕೆ ಬಂದಿದ್ದೇನೆ, ಬ್ರಹ್ಮ ತೇಜೋ ಬಲಂ ಬಲಂ ಧಿಕ್, ಬಲಂ ಧಿಕ್ಕಾರಿರಲಿ. ಯಾವುದಕ್ಕೆ? ಕ್ಷತ್ರಿಯ ಬಲಂ, ಕ್ಷಾತ್ರಕ್ಕೆ ಧಿಕ್ಕಾರವಿರಲಿ, ನಾನು ಬ್ರಹ್ಮ ತೇಜಸ್ಸಿಗೆ ಶರಣು ಹೋಗಿದ್ದೇನೆ ಅಂತ ಹೇಳಿ ಆತ ಅಂದಿನಿಂದ ನಿರ್ಣಯಿಸಿದ. ನಾನು ಎಲ್ಲರಿಗೂ ಸ್ನೇಹಿತ ಕಣಯ್ಯ, ನಾನು ಇಡೀ ವಿಶ್ವಕ್ಕೆ ಸ್ನೇಹಿತ ಕಣಯ್ಯ. ಹೀಗಾಗಿ ವಿಶ್ವಕ್ಕೆ ಸ್ನೇಹಿತನಾದವನನ್ನು ನಾವು ವಿಶ್ವ ಮಿತ್ರ ಅನ್ನಬೇಕು. ಆ ಅಂತ ಹೇಳಿ ಸವರ್ಣ ದೀರ್ಘ ಸಂಧಿ ಮಾಡಿಬಿಟ್ರೆ ವಿಶ್ವಾಮಿತ್ರ ಅಂದರೆ ವಿಶ್ವಕ್ಕೆ ಅಮಿತ್ರ ಅಂತ ಆಗಿಬಿಡುತ್ತೆ. ಆದರೂ ಪಾಣಿನಿಗಳು ಈ ಪರವಾಗಿಲ್ಲ, ನೀವು ವಿಶ್ವಾಮಿತ್ರ ಅಂತ ಕರೀರಿ ಅಂತ ಹೇಳಿಬಿಟ್ಟಿದ್ದಾರೆ ಅನ್ನುವ ಕಾರಣವನ್ನು ಇಟ್ಟುಕೊಂಡು ನಮ್ಮ ಸಂಸ್ಕೃತದ ಪಂಡಿತರುಗಳೆಲ್ಲ ವಿಶ್ವಾಮಿತ್ರ ಅನ್ನುವುದೇ ಸರಿ ಅಂತ ಹೇಳ್ತಾರೆ. ಅವ್ರು ಹೇಳಿಕೊಳ್ಳಿ, ನನಗೆ ವಿಶ್ವಾಮಿತ್ರ ಅಂತ ಕರೆಯುವುದರೊಳಗೇ ಸಮಾಧಾನ ಇರೋದರಿಂದ, ತೃಪ್ತಿ ಇರೋದರಿಂದ, ನನಗೆ ಅದು ಸರಿ ಅಂತ ಅನ್ನಿಸಿರೋದರಿಂದ ನಾನು ನನ್ನ ಉಪನ್ಯಾಸದಲ್ಲಿ ವಿಶ್ವಾಮಿತ್ರ ಅನ್ನತಕ್ಕಂಥ ಪ್ರಯೋಗವನ್ನೇ ಮುಂದೆ ಮಾಡ್ತೀನಿ. ಇದನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ.
ವಿಶ್ವಾಮಿತ್ರರ ಹತ್ತಿರಕ್ಕೆ ಸತ್ಯವ್ರತ ಮಹಾರಾಜ ಹೋಗಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ. ವಿಶ್ವಾಮಿತ್ರರಿಗೆ ಈಗಾಗಲೇ ನಾನು ಹಿನ್ನೆಲೆಯನ್ನು ಹೇಳಿದ್ದೇನೆ, ಅವರು ಸತ್ಯವ್ರತ ಮಹಾರಾಜನ ಋಣದಲ್ಲಿದ್ದಾರೆ. ಮತ್ತು ವಿಶ್ವಾಮಿತ್ರರು ಶಠ ಸಂಪ್ರದಾಯವಾದಿಯಲ್ಲ. ಅವರು ಯೋಚನೆ ಮಾಡಿದರು, ನನಗೂ ಇಂಥದ್ದೇ ಒಂದು ಅಡ್ಡಿ ಇತ್ತಲ್ಲಪ್ಪ, ನಾನು ಕ್ಷತ್ರಿಯನಾಗಿದ್ದೆ. ಕ್ಷತ್ರಿಯನಾಗಿದ್ದವನು ಬ್ರಾಹ್ಮಣ ಆಗಬೇಕು ಅಂದ್ಕೊಂಡೆ, ಏನು ಸುಲಭವಾಗಾಯಿತೆ, ಅಷ್ಟು ಸಾಧ್ಯವಾಯಿತೆ. ಇದು ಎಷ್ಟೆಲ್ಲ ತಪಸ್ಸು ಮಾಡಬೇಕಾಯಿತು, ಎಷ್ಟೆಲ್ಲ ಕಷ್ಟಪಡಬೇಕಾಯಿತು, ಎಷ್ಟೆಲ್ಲ ನಷ್ಟ ಆಯಿತು ನನಗೆ, ಎಷ್ಟೆಲ್ಲ ಕಾಲ ಗತಿಸಿ ಹೋಯಿತು, ಏನು ಕಡಿಮೆ ಕಷ್ಟಪಟ್ಟನೆ ನಾನು. ಆದರೆ ನಾನು ಹಿಡಿದ ಕೆಲಸವನ್ನು ಸಾಧಿಸಿದೆ, ಬ್ರಾಹ್ಮಣನಾದ, ಋಷಿಯಾದ, ಇನ್ನೂ ಬ್ರಹ್ಮರ್ಷಿ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಕ್ಷತ್ರಿಯನೊಬ್ಬ ಬ್ರಾಹ್ಮಣನಾಗತಕ್ಕಂಥದ್ದೇ ಸಾಮಾನ್ಯರು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನಾನು ಕಲ್ಪನೆ ಮಾಡಿ ಸಾಧಿಸಿದೆ. ಅರೆ, ಇವನು ಒಬ್ಬ ಕ್ಷತ್ರಿಯ, ಅವನು ಏನೋ ಇಷ್ಟಪಡ್ತಾ ಇದ್ದಾನೆ, ಸಾಧ್ಯ ಇಲ್ಲ. ಹೌದು, ವಸಿಷ್ಠ ಹೇಳಿದ ನಿಜ, ಈ ದೇಹದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ನನಗೂ ಹಾಗೆ ಹೇಳಿದರು, ಅದು ಹೇಗೆ ಸಾಧ್ಯ ಅಂತ. ನಾನು ಪ್ರಯತ್ನ ಪಟ್ಟು ಗೆದ್ದೆ, ಹಾಗೆ ಇವನಿಗೆ ಯಾಕೆ ನಾನು ಸಾಧ್ಯ ಮಾಡಿಕೊಡಬಾರದು? ಹೇಗೂ ನನ್ನ ಒಂದಷ್ಟು ಋಣವನ್ನು ಪರಿಹಾರ ಮಾಡಬೇಕಾಗಿದೆ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ ವಿಶ್ವಾಮಿತ್ರರು ಆತನೇ ಹೇಳಿದರು, ಆಯ್ತಾಯ ನಾನು ಕಳಿಸ್ತೀನಿ ನಿನ್ನ ಸ್ವರ್ಗಕ್ಕೆ, ಸಿದ್ಧಾಗು, ನಿನ್ನ ಮಗನಿಗೆ ರಾಜ್ಯಾಭಿಷೇಕ ಮಾಡುವ, ನಾನು ನಿನ್ನನ್ನು ಸ್ವರ್ಗಕ್ಕೆ ಕಳಿಸ್ತೀನಿ. ಸತ್ಯವ್ರತನಿಗೆ ಮಹಾಸಂತೋಷ ಆಯಿತು. ಆತ್ಮೀಯರೇ, ವಿಶ್ವಾಮಿತ್ರರು ಯಾವ ಯಾವ ಯಾಗವನ್ನು ಪರಿಕಲ್ಪನೆ ಮಾಡಿದರು, ಯಾವ ಯಾವ ಋಷಿಗಳನ್ನು ಸಂಗ್ರಹಿಸಿದರು, ಯಾವ ರೀತಿಯ ಆ ಕಾಮ್ಯವನ್ನು ಪೂರ್ಣ ಮಾಡಲಿಕ್ಕಾಗಿ ಸಿದ್ಧತೆಗಳನ್ನು ನಡೆಸಿದರು, ಆ ವರುಣಪಾಶ ಅಂದರೇನು, ಯಮಪಾಶ ಅಂದರೇನು, ಅವುಗಳನ್ನೆಲ್ಲ ಹೇಗೆ ಸತ್ಯವ್ರತನಿಗೆ ಬಿಡಿಸಿತು, ಎಲ್ಲ ಬಹಳ ವಿಶಾಲವಾಗಿರತಕ್ಕಂಥ ಕಥಾನಕ ಮತ್ತು ತುಂಬ ಶಾಸ್ತ್ರೀಯ. ಆಸಕ್ತಿ ಇರತಕ್ಕವರು ಈ ಭಾಗವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ದಯಮಾಡಿ ದೇವುಡು ನರಸಿಂಹಶಾಸ್ತ್ರಿಗಳು ಬರೆದಿರತಕ್ಕಂಥ ಮಹಾಬ್ರಾಹ್ಮಣದ ಈ ಭಾಗವನ್ನು ಓದಬೇಕು. ಅದರಲ್ಲಿ ತುಂಬ ವಿಸ್ತಾರವಾಗಿ, ತುಂಬ ಸುಂದರವಾಗಿ ದೇವುಡು ಅವರು ವರ್ಣನೆ ಮಾಡಿದ್ದಾರೆ ಇದನ್ನು. ಹೀಗೂ ಅಲ್ಲಿ ನಾವು ಆ ಭಾಗದ ಕೊನೆಗೆ ಬಂದು ಬಿಡೋಣ. ಎಲ್ಲ ಸಿದ್ಧ ಆಗಿದೆ, ಸತ್ಯವ್ರತ ಮಹಾರಾಜ ಈಗ ಮೇಲಕ್ಕೆ ಹೊರಡಬೇಕು. ವಿಶ್ವಾಮಿತ್ರರು ಪೂರ್ಣಾಹುತಿಯನ್ನು ಕೊಟ್ಟು ಸತ್ಯವ್ರತನಿಗೆ ಹೇಳಿದ್ದಾರೆ, ಈಗ ನಾನು ಈ ಮಂತ್ರವನ್ನು ಮುಕ್ತಾಯ ಮಾಡ್ತೀನಿ, ಆಗ ನೀನು ಮೇಲಕ್ಕೆ ಹೊರಡ್ತೀಯ. ಇವನಿಗೆ ಮಹಾಸಂತೋಷ ಆಯಿತು. ಸತ್ಯವ್ರತನಿಗೆ ನೆರೆದಿರತಕ್ಕಂಥ ಬಂಧು ಬಾಂಧವರಿಗೆಲ್ಲ ವಂದನೆಗಳನ್ನು ಹೇಳಿದ, ವಿದಾಯವನ್ನು ಸ್ವೀಕಾರ ಮಾಡಿದ, ಮಗನೇ ನೀನು ಚೆನ್ನಾಗಿ ರಾಜ್ಯವನ್ನು ರಕ್ಷಣೆ ಮಾಡಯ್ಯ ಅಂತ ಹೇಳಿದ, ಸ್ವಾಮಿ ನೀವು ಅನುಮತಿ ಕೊಡಿ ಹೊರಡ್ತೀನಿ ಇಂದ. ವಿಶ್ವಾಮಿತ್ರರು ಆ ಸತ್ಯವ್ರತನ ದೇಹವನ್ನು ಲಾಘವವನ್ನಾಗಿ ಮಾಡುವ ಪ್ರಯತ್ನ, ನಮ್ಮ ದೇಹ ಗಾಳಿಯಲ್ಲಿ ತೆಲ್ಲಿಕ್ಕೆ ಸಾಧ್ಯ ಇಲ್ಲ, ಇದೇನಾದರೂ ಭೂಮಿ ಮೇಲೆ ನಡೀಬೇಕು. ಆದರೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಹೇಗೆ ಲಘಿಮ ಅನ್ನತಕ್ಕಂಥ ಶಕ್ತಿಯಿಂದ ನಾವು ನಮ್ಮ ದೇಹದ ತೂಕವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಡಬಹುದು ಅನ್ನೋದರ ವಿವರಣೆ ಎಲ್ಲ ಕೊಟ್ಟಿದ್ದಾರೆ. ಆ ರಹಸ್ಯ ವಿಶ್ವಾಮಿತ್ರರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಹೀಗಾಗಿ ಅವರೇನು ಮಾಡಿದರು, ನಮ್ಮ ಸತ್ಯವ್ರತನಿಗೆ ಆ ಮಂತ್ರ ಪ್ರಯೋಗವನ್ನು ಮಾಡಿ, ಸರಿ ನೀನೀಗ ಮೇಲಕ್ಕೆ ಹೊರಡು ಅಂತ ಹೇಳಿದರು. ಅವನು ಮೇಲಕ್ಕೆ ಹೊರಡಬೇಕು, ಹೇಳಬೇಕು, ಆದರೆ ಆಗ್ತಾಯಿಲ್ಲ. ಗುರುಗಳೇ, ನಾನು ಯಾಕೋ ಮೇಲಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಅಂಟುಕೊಂಡು ಹೋಗಾಗ್ಬಿಟ್ಟಿದೆ ನಾನು. ವಿಶ್ವಾಮಿತ್ರರು ಗಮನಿಸಿದರು, ಎಲ್ಲವೂ ನಿವಾರಣೆ ಆಗಿಬಿಟ್ಟಿದೆಯಲ್ಲ, ಎಲ್ಲ ಪಾಶಗಳು ಕಿತ್ತಾಕಿದ್ದೀನಲ್ಲ, ಏನೋ ಏನಿದೆ. ಅವರು ನೋಡಿದಾಗ ಆ ಸತ್ಯವ್ರತನಿಗೆ ಮೂರು ಶೂಲಗಳು ಬಂದು
ಅವನನ್ನು ನೆಲಕ್ಕೆ ಅಂಟಿಬಿಟ್ಟಿದೆ. ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ. ವಿಶ್ವಾಮಿತ್ರರ ದೃಷ್ಟಿಗೆ ಅದು ಕಾಣು. ಏನಿದು ಅಂತ ನೋಡಿದರು. ಅವನ ಎಲ್ಲ ಪಾಶಗಳನ್ನು ಹರಿದಿದ್ದರೂ ಅವನ ಮೂರು ಪಾಪಗಳನ್ನು ವಿಶ್ವಾಮಿತ್ರರು ಗಮನಿಸಿರಲಿಲ್ಲವೋ ಅಥವಾ ಅದನ್ನು ಹರಿಸಲಿಕ್ಕೆ ಸಾಧ್ಯವಾಗಲಿಲ್ಲವೋ ಅಂತೂ ಆ ಮೂರು ಕಾಣಿಸ್ತು. ಒಂದು, ತನ್ನ ತಂದೆಯನ್ನು ನೋಯಿಸಿದ್ದು ಆ ಹುಡುಗಿಯನ್ನು ಹಾರಿಸಿಕೊಂಡು ಬಂದಾಗ. ತೀರ್ಪು ಇಷ್ಟೇ, ಯಾವನೇ ವ್ಯಕ್ತಿ ಅವನೆಂತಹ ತಪಸ್ವಿಯಾಗಿದ್ದರು, ಯಾವುದೇ ರಕ್ಷೆಯವನಿಗಿದ್ದರು, ಯಾವುದೇ ಋಷಿಗಳ ಬೆಂಬಲ ಇದ್ದರು, ತಂದೆಗೆ ನೋಯಿಸಿದ್ದಾನೆ ಎಂದರೆ ಅದು ಅಕ್ಷಮ್ಯ. ಕ್ಷಮ್ಯ ಅಂದರೆ ಕ್ಷಮಿಸೋದು, ಅಕ್ಷಮ್ಯ ಅಂದರೆ ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ನೋವನ್ನು ತಂದೆಗೆ ಯಾರು ಉಂಟು ಮಾಡುತ್ತಾರೋ, ಅವನಿಗೇನಾದರೂ ತಂದೆಯ ಬಿಸಿಯುಸುರು ತಟ್ಟಿದರೆ ಅದು ಶೂಲವಾಗಿ ಪರಿಣಮಿಸುತ್ತೆ, ಅದು ಪಾಪವಾಗಿ ಪರಿಣಮಿಸುತ್ತೆ. ಆ ಪಾಪನ ಪರಿಹಾರ ಮಾಡೋಕೆ ಆಗೋದೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ದೈವದಿಂದ ಬಂದ ಪಾಪವನ್ನಾದರೂ ಪರಿಹಾರ ಮಾಡಬಹುದೇ ವಿನಃ ತಂದೆ ತಾಯಿಯಿಂದ ಬಂದಂಥ ಪಾಪವನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಅಂಟುಕೊಂಡು ಬಿಟ್ಟಿದೆ ಅವನಿಗೆ. ಇನ್ನು ಎರಡನೆಯದು, ಅವನು ಗುರುದ್ರೋಹ ಮಾಡಿಬಿಟ್ಟಿದ್ದಾನೆ. ಕಳ್ಳತನ ಮಾಡೋದು ಕೆಲವು ಸಂದರ್ಭಗಳಲ್ಲಿ ಮಾನ್ಯ, ಆದರೂ ಎಲ್ಲಾದರೂ ಕದಿಯಬಹುದು. ಮಾನ್ಯ ಅಂದರೆ ಅರ್ಥ ಕಳ್ಳತನಕ್ಕೆ ನಾನು ಪ್ರೋತ್ಸಾಹ ಕೊಡ್ತಿದ್ದೀನಿ ಅಂತಂತಲ್ಲ, ಕೆಲವು ಸಂದರ್ಭಗಳಲ್ಲಿ ಅಂದರೆ ಅರ್ಥ ಏನು, ಪ್ರಾಣವೇ ಹೋಗ್ತಾ ಇದೆಯಪ್ಪ, ಬದುಕಲಿಕ್ಕೆ ಆಗ್ತಾ ಇಲ್ಲಯ್ಯ ಇವಾಗ, ಆ ಕ್ಷಣದಲ್ಲಿ ಕಳ್ಳತನ ಮಾನ್ಯ. ಶತ್ರುವಿನ ಮನೆಯಲ್ಲಿ ಊಟ ಮಾಡಬಾರ್ದು. ಮಹಾಭಾರತದಲ್ಲಿ ಕೃಷ್ಣ ಮಾತು ಹೇಳ್ತಾನೆ, ದುರ್ಯೋಧನ ಯಾಕಯ್ಯ ನಾನು ನಿನ್ನ ಮನೆಗೆ ಊಟಕ್ಕೆ ಬರಲಿಲ್ಲ ಅಂದರೆ ಅದು ಅಮಾನ್ಯ, ಬರಬಹುದು ಯಾವಾಗ, ಪ್ರಾಣವೇ ಹೋಗ್ತಾ ಇದೆ ಎಂದಾಗ. ಅಂಥ ಸಂದರ್ಭ ನನಗೆ ಬಂದಿಲ್ಲ, ಆದ್ದರಿಂದ ನಾನು ನಿನ್ನ ಮನೆಗೆ ಊಟಕ್ಕೆ ಬಂದಿಲ್ಲ. ಹೀಗಾಗಿ ಕೆಲವು ವಿನಾಯಿತಿಗಳಿದೆ, ಆ ವಿನಾಯಿತಿಗಳಿಗೆ ಅನುಗುಣವಾಗಿ ಕಳ್ಳತನ ಮಾಡಬಹುದು. ಆದರೆ ಎಲ್ಲಿ ಮಾಡಿದರೂ ಮಾಡಬಹುದೇ ವಿನಃ ಗುರುವಿನ ಮನೆಯಲ್ಲಿ ಮಾಡೋ ಹಾಗಿಲ್ಲ. ಅದನ್ನು ಗುರುದ್ರೋಹ ಅಂತ ಪರಿಗಣಿಸಲಾಗುತ್ತೆ. ಯಾರಾದರೂ ಗುರುವಿಗೆ ಆ ರೀತಿ ದ್ರೋಹ ಮಾಡಿಬಿಟ್ಟು ಆ ಗುರು ಮನಸ್ಸಲ್ಲಿ ನೋಡ್ಕೊಂಡು ಬಿಟ್ಟರೆ ಅದೊಂದು ಪಾಪವಾಗಿ, ಅದೊಂದು ಶೂಲವಾಗಿ ಅಂಟ್ಕೊಂಡು ಬಿಡುತ್ತೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮೂರನೆಯದು, ನಾವು ಕಂಡದ್ದನ್ನೆಲ್ಲ ತಿನ್ನುವಂತಿಲ್ಲ. ನಾನು ಹಿಂದಿನ ಯಾವುದೋ ಒಂದು ಉಪನ್ಯಾಸದಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಆಹಾರವನ್ನು ಸ್ವೀಕಾರ ಮಾಡಬೇಕು ನಾವು ಪ್ರಾಣಧಾರಣೆ ಮಾಡಲಿಕ್ಕೆ, ಅಥವಾ ತುಂಬ ಚೆನ್ನಾಗಿದೆ ಅಂತ ರುಚಿಕಟ್ಟಾಗಿ ಹಬ್ಬದಲ್ಲಿ ಮಾಡಬಹುದು, ಮಾಡಬೇಕು, ಮಾಡ್ತೀವಿ. ಆದರೆ ಹಾಗೆ ಸ್ವೀಕಾರ ಮಾಡುವುದಕ್ಕೆ ಮುನ್ನ ಆ ಅನ್ನವನ್ನು ನೈವೇದ್ಯವನ್ನಾಗಿ, ಅನ್ನವನ್ನು ಪ್ರಸಾದವನ್ನಾಗಿ ಪರಿವರ್ತನೆ ಮಾಡಿಬಿಡಬೇಕು. ಹಾಗೆ ಮಾಡದೇ ಊಟ ಮಾಡಿದರೆ ಅದು ಅಸಂಸ್ಕೃತ ಭಕ್ಷಣ ಅಂತ ಕರೀತಾರೆ ಅದನ್ನು. ಈ ಸತ್ಯವ್ರತ ಏನು ಮಾಡಿದ್ದ, ವಸಿಷ್ಠ ಬ್ರಹ್ಮರ್ಷಿಗಳ ಆಶ್ರಮದ ಗೋವನ್ನು ಕದ್ದದ್ದಲ್ಲದೆ ಆ ಮಾಂಸವನ್ನು ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಅದನ್ನು ಸಂಸ್ಕಾರ ಮಾಡಲಿಲ್ಲ. ಆದ್ದರಿಂದ ಕಂಡದ್ದನ್ನೆಲ್ಲ ತಿನ್ನುವಂತಿಲ್ಲ, ಅದರಲ್ಲಿಯೂ ಕದ್ದ ಮಾಲನ್ನು ಸುಸಂಸ್ಕೃತ ಮಾಡದೇ ಸ್ವೀಕರಿಸಿದ್ದರಿಂದ ಅದೊಂದು ಪಾಪವಾಗಿ ಅಂಟ್ಕೊಂಡು ಬಿಡ್ತು. ಹೀಗಾಗಿ ಮೂರು ಶೂಲಗಳು ಆ ಸತ್ಯವರ್ತನೆಗೆ ಅಂಟಿಬಿಟ್ಟಿವೆ. ವಿಶ್ವಾಮಿತ್ರರು ಹೇಳಿದರು, ನಿನಗೆ ಮೂರು ಅಂದರೆ ಸಂಸ್ಕೃತದಲ್ಲಿ ತ್ರೀ, ಪಾಪ ಅಂದರೆ ಶಂಕು, ಮೂರು ಪಾಪಗಳು ಅಂಟಿದ್ದರಿಂದ ನಿನ್ನ ಹೆಸರು ಇಂದಿನಿಂದ ತ್ರಿಶಂಕು ಅಂತ ಆಗಿಬಿಡ್ತು. ಈ ತ್ರಿಶಂಕು ಸ್ಥಿತಿಯನ್ನು ನಾನೀಗ ಯಾವುದಾದ್ರೂ ಬೇರೆಯ ಮಂತ್ರ ಪ್ರಯೋಗದಿಂದ ತಪ್ಪಿಸಬೇಕಾಗಿದೆ, ಆದರೆ ಈ ಹೆಸರು ಮಾತ್ರ ನಿನಗೆ ತಪ್ಪೋದಿಲ್ಲ. ತ್ರಿಶಂಕು ಅನ್ನತಕ್ಕಂತಹ ಹೆಸರು ಜನರ ಮನಸ್ಸಿನಲ್ಲಿ ದಾಖಲಾಗಿರಬೇಕು. ಯಾಕೆ ಅಂದರೆ ತಾವು ತಮ್ಮ ಜೀವನದಲ್ಲಿ ತ್ರಿಶಂಕು ಆಗಬಾರದು ಅಂತಂದರೆ ಅವರು ಈ ಮೂರು ಪಾಪಗಳನ್ನು ಮಾಡಿಕೂಡ್ತು.
ಅಂತ ಹೇಳಿದರು. ಸಂಬಂಧಪಟ್ಟಿರತಕ್ಕಂತಹ ಆ ಶಂಕುಗಳು ಸಾಧ್ಯವೇ ಇಲ್ಲ, ಕಳೆಯೋಕೆ ಆಗಲೂ ಇಲ್ಲ ಅವ್ರಿಗೂ, ಆದರೂ ಕಳೆದಿದ್ದೇನೆ ಅನ್ನತಕ್ಕಂಥ ಯಾವುದೋ ಒಂದು ಭ್ರಮೆಯಲ್ಲಿ ಅವನಿಗೆ ಹೆಚ್ಚು ಪೋಷಾಕನ್ನು ಕೊಟ್ಟು ಮಂತ್ರ ಪ್ರಯೋಗ ಮಾಡಿ ನೂಕಿದ್ರು ಮೇಲಕ್ಕೆ. ಅವನು ಹೋದ, ಮೇಲಕ್ಕೆ ಹೋದ, ಹೋದ 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 ಮಹಾ ಸಂತೋಷ ಆಗ್ಬಿಡ್ತವನು. ಸ್ವರ್ಗದ ಹತ್ತಿರಕ್ಕೂ ಹೋದ, ಸ್ವರ್ಗದ ಬಾಗಿಲನ್ನೂ ತಟ್ಟಿದ, ಬಾಗಿಲು ತೆಗೆದರು. ಆದರೆ ಅವನು ನೋಡಿದರು, ಏನಯ್ಯ ತಲೆಯೆಲ್ಲ ಕೆದರಿಬಿಟ್ಟಿದೆ, ಹರಕು ಬಟ್ಟೆ ಆಗಿಬಿಟ್ಟಿದೆ, ಕಬ್ಬಿಣದ ಆಭರಣಗಳಾಗಿಬಿಟ್ಟಿದೆ, ಯಾರಯ್ಯ ನೀನು ಚಂಡಾಲ ಅಂತ ಕರೆದರು. ಆಗ ವಿಶ್ವಾಮಿತ್ರರಿಗೆ ಜ್ಞಾನೋದಯವಾಯಿತು. ಕೆಳಗಿಂದ ನೋಡ್ತಾ ಇದ್ದಾರೆ, ಓ ಇವನು ಚಂಡಾಲ ಆಗಿಬಿಟ್ಟಿದ್ದಾನೆ, ಯಾಕಾಗಿ ತನ್ನ ಕುಲಗುರುವನ್ನು ಧಿಕ್ಕರಿಸಿ ಮತ್ತೊಬ್ಬ ಗುರುವಿನ ಹತ್ತಿರಕ್ಕೆ ಬಂದರಿಂದ ಅದು ಚಾಂಡಾಲತ್ವವನ್ನು ಅವನಿಗೆ ವಹಿಸುತ್ತೆ ಅಂತ ಗುರುಪುತ್ರರು ಕೊಟ್ಟಿದ್ದ ಶಾಪ ಅದು. ಅವ್ರು ಹೇಳಿದರು ಚಂಡಾಲನಿಗೆ ಜಾಗ ಇಲ್ಲ ಅಂತ ಹೇಳಿ ನೂಕಿಬಿಟ್ಟು, ನೂಕಿ ಬಾಗಿಲು ಹಾಕಿಬಿಟ್ರು. ಬಿದ್ದೆ 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 ಅಂತ ಕೂಗಿದ ಅವನು ಮೇಲಿನಿಂದ. ನಿಲ್ಲೋ ಅಂದರು. ತಿಷ್ಠ ಇತ್ತು ವಿಶ್ವಾಮಿತ್ರರಿಗೆ ಅಂಥ ಶಕ್ತಿ. ಹಾಗಿದ್ದರಿಂದಲೇ ಇಂದ್ರನೇ ಹೆದರ್ಕೊಳ್ತಾ ಇದ್ದ ವಿಶ್ವಾಮಿತ್ರರಿಗೆ. ನಿಂತ, ತಲೆ ಕೆಳಗಾಗ್ಬಿಟ್ಟಿದೆ ಅವನು, ನೂಕುಬಿಟ್ಟಿದ್ದಾರೆ. ವಿಶ್ವಾಮಿತ್ರಿಗೆ ಮಹಾಸಿಟ್ಟುವಂತೆ, ಅನ್ಯಮಿಂದ್ರಂ ಕರಿಷ್ಯಾಮಿ, ಇಂದ್ರ ಸೇರಿಸ್ತಿಲ್ಲ ತಾನೇ, ಇನ್ನೊಬ್ಬ ಇಂದ್ರನೇ ಮಾಡ್ತೀನಿ ನಾನು, ನಿನಗಾಗಿ ಒಂದು ಸ್ವರ್ಗವನ್ನೇ ಸ್ಥಾಪನೆ ಮಾಡ್ತೀನಿ, ಅಲ್ಲೇ ಇರು ನೀನು, ನಕ್ಷತ್ರ ಲೋಕ ಅನ್ನತಕ್ಕಂಥದ್ದು ಸಿದ್ಧಿಯಾಗಲಿ ಅಂತ ಹೇಳಿ ಆ ತ್ರಿಶಂಕುವಿನ ಸುತ್ತಲೂ ದೇವತೆಗಳನ್ನೆಲ್ಲ ನಿರ್ಮಾಣ ಮಾಡಿ ತ್ರಿಶಂಕುವಿಗಾಗಿಯೇ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ, ಈ ಸ್ವರ್ಗದಲ್ಲಿ ಅನ್ಯಮಿಂದ್ರಂ ಕರಿಷ್ಯಾಮಿ, ನೀನೇ ಇಂದ್ರ ಕಣಯ್ಯ, ಆ ಇಂದ್ರ ಬೇಡಲೇ ಬೇಡ, ನಿನಗಾಗಿ ಒಂದು ಸ್ವರ್ಗ ಸ್ಥಾಪನೆ ಆಗಿಬಿಡಲಿ. ಹೀಗಾಗಿ ಅಂದಿನಿಂದ ತ್ರಿಶಂಕು ಸ್ವರ್ಗ ಅನ್ನತಕ್ಕಂಥದ್ದು ಒಂದು ಸ್ಥಾಪನೆ ಆಯಿತು ನಮ್ಮಲ್ಲಿ. ಇರಲಿ, ಈಗಲೂ ಆ ತ್ರಿಶಂಕು ಆ ಸ್ವರ್ಗದಲ್ಲಿ ಇದ್ದಾನೆ ಅನ್ನತಕ್ಕಂಥ ನಂಬಿಕೆ ಉಂಟು. ಹಾಗೂ ತ್ರಿಶಂಕು ಅನ್ನತಕ್ಕಂಥ ಒಂದು ನಕ್ಷತ್ರವನ್ನು ನಮ್ಮವರು ಖಗೋಳಶಾಸ್ತ್ರಜ್ಞರು ಪತ್ತೆ ಮಾಡಿ ಇಷ್ಟು ಜ್ಯೋತಿರ್ವರ್ಷಗಳ ದೂರದಲ್ಲಿ ಆ ಒಂದು ನಕ್ಷತ್ರ ಇದೆ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಹೇಗೂ ಇರಲಿ, ಈ ಸತ್ಯವ್ರತ, ಈ ಬೃಹದಶ್ವ, ಈ ತ್ರಿಶಂಕು, ಈತ ಸ್ವರ್ಗಾರೋಹಣಕ್ಕೆ ಮುನ್ನ ತನ್ನ ಮಗನನ್ನು ಕೂಡಿಸಿದ್ದ ಅಂತ ಹೇಳಿದೆ. ಅವನ ಹೆಸರು ಋತಧ್ವಜ ಅಂತ. ತಂದೆಯ ಹೆಸರು ಸತ್ಯವ್ರತನಾದರೆ ಮಗನ ಹೆಸರು ಋತಧ್ವಜ. ಋತ ಅಂದರೆ ನಿಯಮ ಅಂತ. ನಿಯಮ ಅನ್ನತಕ್ಕಂಥದ್ದು ನನ್ನ ಜೀವನದಲ್ಲಿ ನಾನು ಪಾಲನೆ ಮಾಡ್ತೀನಿ, ಅದನ್ನೇ ನನ್ನ ಧ್ವಜದಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಋತಧ್ವಜ ಅನ್ನುವ ಹೆಸರಿನಿಂದ ಅವನು ಮೆರೆದ ಮಹಾಶಕ್ತ, ಮಹಾಪರಾಕ್ರಮಿ. ಒಮ್ಮೆ ಆತನ ಆಸ್ಥಾನಕ್ಕೆ ಗಾಲವ ಅನ್ನತಕ್ಕಂಥವನು ಬಂದ, ಒಬ್ಬ ಮುನಿ. ಅವನು ಹೇಳಿದ, ಪಾತಾಳಕೇತು ಅನ್ನೋ ರಾಕ್ಷಸ ನನಗೆ ಬಹಳ ಕಷ್ಟ ಕೊಡ್ತಾ ಇದ್ದಾನೆ, ಅವನನ್ನು ನೀನು ನಿವಾರಣೆ ಮಾಡಿಕೊಡಬೇಕು. ಆಗ ಈ ಋತಧ್ವಜ ಆ ಪಾತಾಳಕೇತುವನ್ನು ಅಟ್ಟಿಸಿಕೊಂಡು ಹೋಗಲಿಕ್ಕಾಗಿ ಸಿದ್ಧವಾದಾಗ ದೇವಲೋಕದಿಂದ ಒಂದು ಅಶ್ವ ಬಂತು, ಕುವಲಾಶ್ವ ಅಂತ ಅದರ ಹೆಸರು. ಅದನ್ನು ಹತ್ತಿ ಆ ಪಾತಾಳಕೇತುವನ್ನು ಮರ್ದನ ಮಾಡಿದನಾಗಿ ಈ ಋತಧ್ವಜನಿಗೆ ಕುವಲಾಶ್ವ ಅನ್ನತಕ್ಕಂಥ ಒಂದು ನೂತನ ನಾಮಕರಣ ಆಯಿತು. ಅಪ್ಪನ ಹೆಸರು ಬೃಹದಶ್ವ, ಇವನ ಹೆಸರು ಕುವಲಾಶ್ವ. ಆತ್ಮೀಯರೇ, ಈ ಕುವಲಾಶ್ವ ನಮಗೆ ಈ ಎರಡು ಹೆಸರುಗಳಿಂದಲೂ ಪರಿಚಯ ಇಲ್ಲ. ಆತನಿಗೆ ಮೂರನೆಯದಾದ ಮತ್ತೊಂದು ಹೆಸರು ಬಂತು, ಧುಂಧು ಅನ್ನತಕ್ಕಂಥ ಒಬ್ಬ ರಾಕ್ಷಸ. ಆ ರಾಕ್ಷಸನನ್ನು ಮರ್ದಿಸಿದ್ದರಿಂದ ಅವನನ್ನು ಧುಂಧುಮಾರ ಅಂತ ಕರೆದು. ರಾಮಾಯಣದಲ್ಲಿ ದಾಖಲಾಗಿರೋ ಹೆಸರು ಧುಂಧುಮಾರ ಅನ್ನತಕ್ಕಂಥ. ಆದರೆ ಆ ಹೆಸರಿನಿಂದಲೂ ಆತನ ಪರಿಚಯ ನಮಗಿಲ್ಲ. ನಮಗೆಲ್ಲ ಪರಿಚಯ ಇರತಕ್ಕಂಥದ್ದು ಆತನಿಗೆ ಬಂದಂಥ ನಾಲ್ಕನೆಯ ಹೆಸರಿನಿಂದ. ಆತ ಸೂರ್ಯನಷ್ಟು ತೀಕ್ಷ್ಣವಾಗಿದ್ದ,
ಸೂರ್ಯನಷ್ಟು ಪ್ರಖರವಾಗಿದ್ದ. ಮತ್ತು ಈಗಾಗಲೇ ಹೇಳಿದಾಗೆ ಸೂರ್ಯ ವಂಶದಲ್ಲಿಯೇ ಅವನು ಬಂದಿರತಕ್ಕಂಥದ್ದು. ಆದರೆ ಕೇವಲ ಪ್ರಖರತೆಯಷ್ಟೇ ಅಲ್ಲದೆ ಅವನು ಚಂದ್ರನ ಶೀತಲತೆಯನ್ನು ಹೊಂದಿದ್ದ, ತುಂಬ ಮೃದುಮನಸ್ಕನಾಗಿದ್ದ, ತನ್ನ ಪ್ರಜೆಗಳನ್ನು ತುಂಬ ಆತ್ಮೀಯವಾಗಿ ತಂಪಾಗಿ ನೋಡಿಕೊಳ್ತಾ ಇದ್ದ. ಹೀಗಾಗಿ ಸೂರ್ಯನಿಂದ ಬಂದಂತಹ ಒಂದು ಪದ ಹರಿ ಅಂತ, ಹರಿ ಅಂದರೆ ಸೂರ್ಯ, ಇವನು ಚಂದ್ರ, ಎರಡೂ ಸೇರಿ ಹರಿಶ್ಚಂದ್ರ ಅನ್ನತಕ್ಕಂಥ ಹೆಸರಿನಿಂದ ಅವನು ಬಹಳ ಪ್ರಸಿದ್ಧನಾಗಿಬಿಟ್ಟ. ಅವನ ಕಥೆ ಬಹಳ ದೊಡ್ಡದು. ಆತ ಸತ್ಯಸ್ಥಾಪನೆಗಾಗಿ ಇದೇ ವಿಶ್ವಾಮಿತ್ರರ ಜೊತೆ, ಅಂದರೆ ತನ್ನ ತಂದೆಗೆ ಗುರುಗಳಾಗಿದ್ದವರ ಜೊತೆಗೇ ಸೆಣಸಿ ಹೋರಾಡಿ ಗೆಲ್ಲಬೇಕಾಯಿತು. ಬಹಳ ಸುಂದರವಾಗಿರತಕ್ಕಂಥ ಒಂದು ಕಾವ್ಯ ಕನ್ನಡದಲ್ಲಿ ಮೂಡಿ ಬಂದುಬಿಟ್ಟಿದೆ, ಹರಿಶ್ಚಂದ್ರ ಕಾವ್ಯ ಅಂತ. ಪಂಡಿತ ರಾಘವಾಂಕ ಕವಿ ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಆ ಕಾವ್ಯವನ್ನು ವಿರಚನೆ ಮಾಡಿಬಿಟ್ಟಿದ್ದಾನೆ. ಆದರೆ ನಮಗೆ ಕಾಲದ ಕಿಷ್ಕಿಂಧೆಯಿಂದಾಗಿ ನಾನು ಆ ಕಾವ್ಯವನ್ನು ಈಗ ಚಿಂತನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅಕಸ್ಮಾತ್ ನೋಡೋಣ, ಇದೇ ಸಂಸ್ಥೆಯವರು ಇನ್ನೊಂದು ಸಲ ಹರಿಶ್ಚಂದ್ರ ಕಾವ್ಯವನ್ನು ಏನಾದರೂ ದೃಶ್ಯಧ್ವನಿ ಸುರುಳಿಯಾಗಿ ಮಾಡಿದರೆ ಆಗ ಅದನ್ನು ವಿಸ್ತಾರವಾಗಿ ನಾವು ಮಾತಾಡೋಣ. ಹೇಗೂ ಆ ಹರಿಶ್ಚಂದ್ರ ಕಾವ್ಯದ ಕೊನೆಯ ಒಂದು ಪದ್ಯವನ್ನು ನೆನಪಿಸಿಕೊಂಡು ಆ ಭಾಗವನ್ನು ಮುಕ್ತಾಯ ಮಾಡಿಬಿಡೋಣ. ಹರಿಶ್ಚಂದ್ರ ಕಥೆ ಕೇಳ್ದೊಡೆ, ಅವನು ಬಹಳ ಅದ್ಭುತವಾದಂಥ ಮುಕ್ತಾಯವನ್ನು ಫಲವನ್ನು ಕೊಡ್ತಾನೆ ರಾಘವಾಂಕ. ಧರೆಯೊಳು ಹರಿಶ್ಚಂದ್ರ ಚಾರಿತ್ರ್ಯಮಂ ಕೇಳ್ದ ನರರು, ಈರೇಳು ಜನ್ಮದಿಮ್ಮಾಡಿದ್ದ ಪಾತಕವು ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ ಹರಿಯುತ್ತಿಹುದೇಕೆಂದೊಡೆ. ಆ ಹರಿಶ್ಚಂದ್ರ ಕಾವ್ಯವನ್ನು ಕೇಳಿದವರು, ಈರೇಳು ಜನ್ಮದಿಮ್ಮಾಡಿದ್ದ ಪಾತಕವು, 14 ಜನ್ಮಗಳಲ್ಲಿ ಮಾಡಿರಬಹುದಾದಂತಹ ಪಾತಕವೆಲ್ಲ ಈ ಹರಿಶ್ಚಂದ್ರನ ಕಥೆಯನ್ನು ಕೇಳಿಬಿಟ್ರೆ ಹರಿದು ಹೋಗುತ್ತೆ ಕಣಯ್ಯ. ಹೇಗೆ? ತರಣಿ ಉದಯದ ಮುಂದೆ ನಿಂದ ತಿಮಿರದ ತೆರದಿ, ತಿಮಿರ ಅಂದರೆ ಕತ್ತಲು, ತರಣಿ ಅಂದರೆ ಸೂರ್ಯ, ತರಣಿ ಉದಯದ ಮುಂದೆ ಸೂರ್ಯೋದಯವಾಗುತ್ತಾ ಇದ್ದ ಹಾಗೆ ಈ ಕತ್ತಲು ಅನ್ನತಕ್ಕಂಥದ್ದು ಹೇಗೆ ಹಾರಿ ಹೋಗಿಬಿಡುತ್ತೋ ಹಾಗೆ ಪಾಪಗಳು ಹರಿದು ಹೋಗಿಬಿಡುತ್ತೆ. ಯಾಕೆ ಅಂದರೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು, ಎರಡಿಲ್ಲ ಎಂದು ಶ್ರುತಿ ಸಾರುತ್ತಿರಲು ಹರರೇ ಆ ವಾಕ್ಯವ ನಿರೂತವ ಮಾಡಿ ಮೂಜಗಕ್ಕೆ ತೋರಿದ ಹರಿಶ್ಚಂದ್ರ. ಆ ಕಥೆಯನ್ನು ಕೇಳಿದರೆ ನಿಮಗೆ ಇಂತಹ ಪುಣ್ಯ ಫಲ ಸಿಗುತ್ತೆ ಕಣಯ್ಯ ಅಂತ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದ ಕೊನೆಯಲ್ಲಿ ಫಲಭಾಗವನ್ನು ಹೇಳಿಬಿಡ್ತಾನೆ. ನಾನು ಈ ಉಪನ್ಯಾಸದ ಪೂರ್ವದಲ್ಲಿ ಮಾತನಾಡ್ತಾ ಹೇಳಿದ್ದೆ, ಈ ಸೂರ್ಯವಂಶದ ಈ ರಾಜ ನಮ್ಮ ಭಾರತದ ಸಂಗ್ರಾಮ ಭೂಮಿಯಲ್ಲಿ ತನ್ನ ಪ್ರಭಾವವನ್ನು ಬೀರಿಬಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಲಿಕ್ಕೂ ಪರೋಕ್ಷವಾಗಿ ಕಾರಣನಾಗಿಬಿಟ್ಟ ಅಂತ. ಅದರ ತಾತ್ಪರ್ಯ ಇಷ್ಟೇ, ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವತಂತ್ರ ಸಂಗ್ರಾಮಕ್ಕೆ ಪದಾರ್ಪಣ ಮಾಡುವ ತನಕ, ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡ ವೇದಾಂತಿ, ಒಂದು ಅರ್ಥದ ಬಹುದೊಡ್ಡ ಸಂತ. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದವರು ಎಷ್ಟೋ ಸಂದರ್ಭಗಳಲ್ಲಿ ಗೊಂದಲಕ್ಕೆ ಬಿದ್ದು ಮಹಾತ್ಮ ಗಾಂಧೀಜಿಯವರು ಎಲ್ಲೋ ಬ್ರಿಟಿಷರ ಪರವಾಗೂ ಇದ್ದರು ಅನ್ನತಕ್ಕಂಥ ಶಂಕೆಗಳನ್ನೆಲ್ಲ ಹೊರಡಿಸಿಬಿಡ್ತಾರೆ. ನಾವು ಮಹಾತ್ಮ ಗಾಂಧೀಜಿಯವರನ್ನ ರಾಜಕಾರಣಿಯಾಗಲಿ ಮುತ್ಸದ್ದಿಯಾಗಿ ಆಗಲಿ ಅಥವಾ ಕ್ಷಾತ್ರವನ್ನು ಆರೋಪ ಮಾಡಿಕೊಂಡಂತಹ ಯಾವುದೋ ಒಂದು ಭೂಭಾಗವನ್ನು ಗೆಲ್ಲಬೇಕು ಅಂತ ಹೊರಟಂತ ಕ್ಷತ್ರಿಯನನ್ನಾಗಿ ಆಗಲಿ ನಾವು ಯೋಚನೆ ಮಾಡುವ ಹಾಗೇ ಇಲ್ಲ. ಮಹಾತ್ಮ ಗಾಂಧೀಜಿಯವರು ವೇದಾಂತಿ, ಮಹಾತ್ಮ ಗಾಂಧೀಜಿಯವರು ತತ್ವಜ್ಞ. ಅವರು ಸ್ವತಂತ್ರ ಸಂಗ್ರಾಮಕ್ಕೆ ಪ್ರವೇಶ ಮಾಡುವುದಕ್ಕೆ ಮುನ್ನವೇ ಒಂದು ನಿರ್ಣಯಕ್ಕೆ ಬಂದಿದ್ದರು. ಅವರು ತಮ್ಮ ಮನೆಯನ್ನು ನೋಡಿದ್ದರು, ಪಕ್ಕದ ಮನೆಗಳನ್ನು ನೋಡಿದ್ದರು. ಆ ಮನೆಗಳಲ್ಲಿ ಯಾವನೋ ಒಬ್ಬ ದುರುಳ ಅಣ್ಣ ಇರ್ತಾನೆ, ಅಣ್ಣ ತಮ್ಮಂದಿರಿಗೆ ಜಗಳ ಆಗ್ತಾ ಇರುತ್ತೆ, ಸಾಮಾನ್ಯ ಎಲ್ಲರ ಮನೆಯಲ್ಲೂ ಆಗುತ್ತೆ. ಆವಾಗ ತಂದೆ ತಾಯಿಗಳು ಅಣ್ಣನನ್ನು ಮರ್ದಿಸ್ತಾರೆಯೇ ವಿನಃ ಕೊಲ್ಲಲಿಕ್ಕೆ ಹೋಗೋದಿಲ್ಲ. ನಾವು ಮಾತಾಡ್ತೀವಿ ವೇದಾಂತ ದೃಷ್ಟಿಯಲ್ಲಿ ಇಡೀ ಸೃಷ್ಟಿಯೆಲ್ಲ ಸಮಾನ,
ಎಲ್ಲರೂ ಒಂದೇ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲನೂ ಒಂದೇ ಕಣಯ್ಯ ಅಂತ ಮಾತಾಡಿದಾಗ, ಬ್ರಿಟಿಷರು ಅನ್ನತಕ್ಕಂಥವರು ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಒಂದಷ್ಟು ಸಂತತಿ, ಅವರು ಕೆಟ್ಟವರಾಗಿದ್ದಾರೆ, ಅವರು ತಪ್ಪು ಮಾಡ್ತಾ ಇದ್ದಾರೆ. ಹಾಗೆ ತಪ್ಪು ಮಾಡ್ತಾ ಇರತಕ್ಕಂಥವ್ರು, ನೀನು ತಪ್ಪು ಮಾಡ್ತಾ ಇದ್ದೀಯೇ ಅಂತ ಹೇಳಬೇಕು, ವಿನಃ ಮರ್ದನ ಮಾಡಿಕೊಡ್ದು, ಮರಣಕ್ಕೆ ದೂಡಬಾರ್ದು. ಅವನ ಕೆಲಸ ಮಾಡ್ತಾ ಇದ್ದಾನೆ, ಅವನು ಮಾಡಿದ ಕೆಲಸವೇ ನಾನು ಮಾಡಿಬಿಟ್ರೆ ಅವನಿಗೂ ನನಗೆ ವ್ಯತ್ಯಾಸ ಏನಿದೆ? ಹೀಗಾಗಿ ಅಂತಹ ಬಹುದೊಡ್ಡ ತಾತ್ವಿಕ ದೃಷ್ಟಿಯಿಂದ ಸ್ವತಂತ್ರ ಸಂಗ್ರಾಮಕ್ಕೆ ಅವರು ಪದಾರ್ಪಣೆ ಮಾಡಿದರು. ಹಾಗೆ ಮಾಡುವ ಮುನ್ನ ಅವರ ಮೇಲೆ ಬಿದ್ದಂತಹ ಪ್ರಭಾವ ಈ ಸತ್ಯಹರಿಶ್ಚಂದ್ರ. ಸತ್ಯಹರಿಶ್ಚಂದ್ರನ ನಂತರ ಅವರಿಗೆ ಬಿದ್ದ ಪ್ರಭಾವ ಶ್ರೀರಾಮಚಂದ್ರನು. ಈ ಹರಿಶ್ಚಂದ್ರ ಹಾಗೂ ಶ್ರೀರಾಮರಿಬ್ಬರ ಪ್ರಭಾವದಿಂದಾಗಿಯೇ ಮಹಾತ್ಮ ಗಾಂಧೀಜಿಯವರು ಸತ್ಯವ್ರತವನ್ನು ಸ್ವೀಕಾರ ಮಾಡಿದರು. ಹೀಗಾಗಿ ಆ ಸತ್ಯವ್ರತದ ಕಾರಣದಿಂದಾಗಿಯೇ ಇಂದಿಗೂ ಅವರು ಆರಂಭ ಮಾಡಿದಂತಹ ಸತ್ಯವ್ರತದ ಮತ್ತೊಂದು ರೂಪವಾದ ಸತ್ಯಾಗ್ರಹ, ಪಾಪ ಅವರು ನಿಜವಾದ ಸತ್ಯಾಗ್ರಹ ಮಾಡಿದರು. ಈಗಿನ ರಾಜಕಾರಣಿಗಳು ಸತ್ಯಾಗ್ರಹವನ್ನು ಉಪಾಯವಾಗಿ ಪರಿವರ್ತನೆ ಮಾಡಿಕೊಂಡರು. ಸತ್ಯಾಗ್ರಹ ಅನ್ನತಕ್ಕಂಥದ್ದನ್ನು ಮಹಾತ್ಮ ಗಾಂಧೀಜಿಯವರು ಬದುಕಿದ್ದಾಗಲೇ ತಿರಸ್ಕಾರ ಮಾಡಿದರು. ಕೊನೆಗೆ ನೀವು ರಾಜಕಾರಣಿಗಳು ಸತ್ಯಾಗ್ರಹವನ್ನು ಒಂದು ಉಪಾಯ ಅಂತ ಮಾಡ್ಕೊಳ್ತಾ ಇದ್ದೀರಿ, ನಾನೇನೋ ಗಳಿಸಬೇಕಾಗಿದ್ದರೆ ಸತ್ಯಾಗ್ರಹ ಮಾಡ್ತೀನಿ, ನಿಮಗೆ ಸತ್ಯದ ಆಗ್ರಹದ ಅರ್ಥವೇ ಗೊತ್ತಿಲ್ಲ, ಅದು ಆ ರೀತಿ ಮುಂಡು ಬಿದ್ದು ಗಲಾಟೆ ಮಾಡಿ ಕಿತ್ಕೊಳ್ಳೋಕೆ ಉಪಯೋಗಿಸಿದ್ದಲ್ಲ ಸತ್ಯಾಗ್ರಹ ಅನ್ನತಕ್ಕಂಥದ್ದು. ವೈರಿಗೂ ತನ್ನ ತಪ್ಪನ್ನು ತಿಳುವಳಿಕೆ ಕೊಡತಕ್ಕಂತಹ ಒಂದು ವ್ರತ ಅದು ಅನ್ನ ಶ್ರೀಮದ್ ರಾಮಾಯಣದಲ್ಲಿ ಭರತ ಆರಂಭ ಮಾಡಿದ ಸತ್ಯಾಗ್ರಹವನ್ನು, ಅಣ್ಣನಿಗೆ ತನ್ನ ತಪ್ಪನ್ನು ಅರಿವು ಮಾಡಿಕೊಡಲಿಕ್ಕಾಗಿ. ನಾವು ಅದನ್ನು ಮುಂದಿನ ಉಪನ್ಯಾಸಗಳಲ್ಲಿ ಅಯೋಧ್ಯಾಕಾಂಡದಲ್ಲಿ ಗಮನಿಸ್ತಾ ಇದ್ದೇವೆ. ಯಾರು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿ ಸತ್ಯಾಗ್ರಹವನ್ನು ಮಾಡಿದರು, ಹೇಗೆ ಮಾಡಿದರು, ಗೆದ್ದರ ಅನ್ನತಕ್ಕಂಥ ವಿಷಯವನ್ನು. ಹೇಗೂ ಗಾಂಧೀಜಿಯವರು ಹರಿಶ್ಚಂದ್ರನ ಪ್ರಭಾವಕ್ಕೆ ಬಿದ್ದು ಸತ್ಯವ್ರತಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದರಿಂದ ಇಂದಿಗೂ ಅದು ಪ್ರಪಂಚ ಪ್ರಸಿದ್ಧವಾಗಿ ಬಿಟ್ಟಿದೆ, ಅಥವಾ ಇನ್ನೂ ಹೆಚ್ಚಿನ ಖಾಚಿತ್ಯದಿಂದ ಹೇಳಬೇಕಾಗಿದ್ದರೆ, ಮಹಾತ್ಮ ಗಾಂಧೀಜಿಯವರ ಮರಣದ ನಂತರ ಆಫ್ರಿಕಾ ಖಂಡದಲ್ಲಿ ಪರೋಕ್ಷವಾಗಿ ಹರಿಶ್ಚಂದ್ರನ ಪ್ರಭಾವವಾಗಿ, ಅಂದರೆ ಸತ್ಯವ್ರತದ ಪ್ರಭಾವವಾಗಿ, ಅಂದರೆ ಸತ್ಯ ಆಗ್ರಹದ ಪ್ರಭಾವವಾಗಿ ನೆಲ್ಸನ್ ಮಂಡೇಲಾ ಅಲ್ಲಿನ ಸ್ವತಂತ್ರವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನೆಲ್ಲ ನೆಲ್ಸನ್ ಮಂಡೇಲಾ ಭಾರತಕ್ಕೆ ಬಂದಾಗ, ರಾಜಘಾಟಿಗೆ ಹೋದಾಗ, ಮಹಾತ್ಮ ಗಾಂಧೀಜಿಯವರ ಸಮಾಧಿಯ ಮುಂದೆ ನಿಂತಾಗ ನೆನಪಿಸಿಕೊಂಡಂಥ ವಿಷಯ ಇದು. ನನ್ನ ಆಫ್ರಿಕಾ ಖಂಡದ ಸ್ವತಂತ್ರಕ್ಕೆ ಕಾರಣ ಯಾರೇ ಅಂದರೆ ಮಹಾತ್ಮ ಗಾಂಧೀಜಿಯವರು. ನನ್ನ ಮೇಲೆ ಪ್ರಭಾವ ಬೀರಿದ್ದು ಯಾರೇ ಅಂದರೆ ಮಹಾತ್ಮ ಗಾಂಧೀಜಿಯವರು. ಆ ಮಹಾತ್ಮ ಗಾಂಧೀಜಿಯವರ ಪ್ರಭಾವ ಯಾವುದೇ ಅಂದರೆ ಸತ್ಯಾಗ್ರಹ. ಆ ಸತ್ಯಾಗ್ರಹದ ಮೂಲ ಸತ್ಯ ಅದು ಹರಿಶ್ಚಂದ್ರ. ಹರಿಶ್ಚಂದ್ರನು ಅಂತ ಮಂಡಲ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೇನೆ. ಅಂದರೆ ಪರೋಕ್ಷವಾಗಿ ಆಫ್ರಿಕಾದ ಸ್ವಾತಂತ್ರ್ಯಕ್ಕೂ ಕಾರಣವಾಗಿದ್ದು ಸತ್ಯ ಹರಿಶ್ಚಂದ್ರನೇ. ಹೇಗೂ ಇರಲಿ, ಈ ಸತ್ಯ ಹರಿಶ್ಚಂದ್ರನ ನಂತರ ಬಂದವನು, ಸತ್ಯ ಹರಿಶ್ಚಂದ್ರ ಅಂದರೆ ಋತಧ್ವಜ, ಧುಂಧುಮಾರ, ಕುವಲಾಶ್ವ, ಆ ಕುವಲಾಶ್ವನ ಮಗನೇ ಹರಿಶ್ಚಂದ್ರನ ಮಗನೇ ಲೋಹಿತಾಶ್ವ. ಈ ಲೋಹಿತಾಶ್ವ ಒಂದು ತರಹ ತುಂಬ ದುರದೃಷ್ಟ ಪುತ್ರ. ಅವನು ಎಂತಹ ದುರದೃಷ್ಟಶಾಲಿ ಅಂದರೆ, ಹುಟ್ಟುವಾಗಲೇ ಮೃತ್ಯುವನ್ನು ಆವಾಹನೆ ಮಾಡಿಕೊಂಡು ಬಂದವನವನು. ಅವನು ಯಾಕೆಯ್ಯ ಹುಟ್ಟಿದ ಅಂದರೆ, ಅವನಿಗೆ ಅಗ್ನಿ ಎಲ್ಲಿ ವರುಣನಿಗೆ ಬಲಿ ಕೊಟ್ಟುಬಿಡ್ತೀವಿ ಅನ್ನತಕ್ಕಂಥ ಸಂಕಲ್ಪದಿಂದ ಹುಟ್ಟಿದವನು. ನಾನೀಗಾಗಲೇ ಹೇಳಿದಾಗ ಇದು ಬಹಳ ದೊಡ್ಡ ಕಥೆ. ನಾನು ಹರಿಶ್ಚಂದ್ರ ಕಾವ್ಯವನ್ನು ಮುಂದೊಮ್ಮೆ ಉಪನ್ಯಾಸ ಕೊಟ್ಟಾಗ ಇದನ್ನೆಲ್ಲ ಹೆಚ್ಚು ವಿಸ್ತಾರವಾಗಿ ಮಾತಾಡ್ತೀನಿ. ಆದರೆ ತುಂಬ ಸ್ಥೂಲವಾಗಿ ಈ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಬೇಕು ಅಂದರೆ, ಲೋಹಿತಾಶ್ವ ವರುಣನ ವರದಿಂದ ಹುಟ್ಟಿದವನು. ಆ ವರದ ನಿಯಮ ಇದ್ದದ್ದೇ ಹಾಗೆ, ನೋಡಯ್ಯ ಹರಿಶ್ಚಂದ್ರ ನಿನಗೆ ಮಗನನ್ನು ಕೊಡ್ತಾ ಇದ್ದೇನೆ, ಆದರೆ ನೀನು ಅದನ್ನು ವಾಪಸ್ ಕೊಟ್ಬಿಡ್ಬೇಕು. ವಾಪಸ್ ಕೊಡೋದು ಅಂದರೆ ಅವನನ್ನು ಅಗ್ನಿಯಲ್ಲಿ ಬಲಿ ಕೊಟ್ಟುಬಿಡ್ಬೇಕು. ಅವನು ಅದು ಯಾಕೆ ಒಪ್ಪಿಕೊಂಡೋ ಹೇಗೆ ಒಪ್ಪಿಕೊಂಡೋ ಅಂತೂ ಹರಿಶ್ಚಂದ್ರ ಅದಕ್ಕೆ ಒಪ್ಪಿಕೊಂಡ. ಆದರೆ ಒಪ್ಪಿಕೊಂಡು ಅವನು ಹುಟ್ಟಿದ ಮೇಲೆ ಇವನಿಗೆ ಮಹಾಕಷ್ಟಕ್ಕೆ ಬಂದ್ಬಿಡ್ತು. ಹುಟ್ಟಿದ ಮಗುವನ್ನು ಹೇಗೆ ಬಲಿ ಕೊಡೋದು?
ಹೀಗಾಗಿ ಮತ್ತೆ ಒಂದಷ್ಟು ಕೇಳಿಕೊಂಡ, ಅವನೊಂದಷ್ಟು ಕಾಲ ಕೊಟ್ಟ, ಕೊನೆಗೆ ಯಾವುದೋ ಒಂದು ಘಟ್ಟದಲ್ಲಿ ಅವನಿಗೊಂದು 8 ವರ್ಷ ಆಗುವ ಹೊತ್ತಿಗೆ ಇವನು ಕೊಡದೇ ಇದ್ದರೆ ನಿನಗೆ ಕಷ್ಟ ಕೊಡ್ತೀನಿ ಇಂದ. ಆಗ ಲೋಹಿತಾಶ್ವನ ಬಲಿ ಕೊಡಬೇಕಾಯಿತು. ಆದರೆ ಲೋಹಿತಾಶ್ವ ತಪ್ಪಿಸ್ಕೊಂಡ್ಬಿಟ್ಟ. ಮಧ್ಯೆ ಏನೇನೋ ಪ್ರಕರಣಗಳಾಯಿತು. ಹಾಗೂ ಹೀಗೂ ಲೋಹಿತಾಶ್ವ ಜೀವದಿಂದ ಉಳಿದ ಅಂದರೆ ಅಷ್ಟು ಹೊತ್ತಿಗೆ ಆ ಹರಿಶ್ಚಂದ್ರ ಆ ವಿಶ್ವಾಮಿತ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟು ಕಾಡಿಗೆ ಹೋಗಬೇಕಾಯಿತು. ಆ ಕಾಡಿನಲ್ಲಿ ಅವನ ವನವಾಸ ಎಲ್ಲ ಶುರುವಾಯಿತು. ಹೋಗಲಿ, ಅದೇನಾದರೂ ಮುಕ್ತಾಯಕ್ಕೆ ಬಂತೇನಯ್ಯ ಅಂತಂದರೆ, ತಕ್ಷಣ ಇನ್ನು ಬಾಲಕನಾಗಿದ್ದಾಗಲೇ ಚಂಡಕೌಶಿಕನ ಹತ್ರ ಮನೆ ಕೆಲಸಕ್ಕೆ ಸೇರ್ಕೋಬೇಕಾಯಿತು. ಅಲ್ಲಿ ದುಡ್ದಿದ್ದು ಸಾಲದೇನಯ್ಯ ಅಂತಂತಂದರೆ, ಕೊನೆಗೆ ಅವನಿಗೆ ಸರ್ಪದ್ರಂಷ್ಟ್ರದಿಂದ ಅಕಾಲ ಮೃತ್ಯು ಸತ್ಯ ಹೋಗಬೇಕಾಯಿತು. ಸತ್ತೋದ್ನೆ, ಮುಕ್ತಾಯವಾಯಿತೇ. ಕೊನೆಗೆ ಈಶ್ವರನ ಕಾರುಣ್ಯದಿಂದ ಲೋಹಿತಾಶ್ವ ಮತ್ತೆ ಬದುಕಿದ್ದಾಯಿತು. ಮತ್ತೆ ಬದುಕಿ ಮತ್ತೇನಾಯಿತು, ಮತ್ತೆ ಅವನ ಜೀವನವೆಲ್ಲ ಹಾಗೆ ಆಗಿಬಿಡ್ತು. ಅವನು ಬಹಳ ದೊಡ್ಡವನಾಗಿದ್ದಾನೆ, ಅನೇಕ ಅನೇಕ ಪತ್ನಿಯರಿದ್ದಾರೆ ಅವನಿಗೆ. ಆದರೆ ಇಷ್ಟು ಕಾಲವಾದರೂ ಅವನಿಗೆ ಮಕ್ಕಳೇ ಆಗಲಿಲ್ಲ. ಅವನ ಅಪ್ಪನಿಗಿದ್ದ ಸಮಸ್ಯೆಯೇ ಅವನಿಗೂ ಉಂಟಾಯಿತು. ಅಪ್ಪ ವರುಣನನ್ನು ಕುರಿತು ಅವನನ್ನು ಪ್ರಾರ್ಥನೆ ಮಾಡಿ ಅವನಿಂದ ವರವನ್ನು ಪಡೆದು ಲೋಹಿತಾಶ್ವನನ್ನು ಗಳಿಸಿದ್ದ. ಈಗ ಲೋಹಿತಾಶ್ವನು ಅಂಥದ್ದೇ ಏನಾದರೂ ಮಾಡಬೇಕಾಗಿದೆ. ಅವನಿಗೆ ಕುಲಪುರೋಹಿತರಾಗಿದ್ದರು ಆಜ್ಞೆ ಭೃಗು ಮಹರ್ಷಿಗಳು. ಅವರು ಹೇಳಿದರು, ನೀನು ಅದರಬೇಡ, ನಾನು ನಿನಗಾಗಿ ನಿನಗೆ ಪುತ್ರ ಸಂತಾನವಾಗುವಂತೆ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ದೊಡ್ಡ ಯಜ್ಞವನ್ನು ಮಾಡಿದ್ದಾರೆ. ಯಜ್ಞದ ಪೂರ್ಣಾಹುತಿ ದಿವಸ ಬೆಳಗಿನ ಜಾವ ಆಗಿದೆ. ನಮ್ಮ ಲೋಹಿತಾಶ್ವ ಬೆಳಗಿನ ಜಾವದಲ್ಲಿ ಯಜ್ಞವಾಟಿಕೆಗೆ ಬಂದಿದ್ದಾನೆ. ಯಾಕೆ ಅವನು ಸ್ವಲ್ಪ ಬಾಯಾರಿಕೆ ಆಗಿಬಿಟ್ಟಿದೆ. ಬಾಯಾರಿಕೆ ಆಗಿದೆ, ಯಾರಲ್ಲಿ ನಿಂತು ಕೂಗ್ದ. ರಾತ್ರಿಯಲ್ಲೇ ಎದ್ದಿದ್ದರು, ಯಜ್ಞ ಸತತವಾಗಿ ನಡೀತಾ ಇತ್ತು, ಯಾರೂ ಕಾಣಿಸ್ಲಿಲ್ಲ, ಯಾರೂ ಕೇಳಿಸ್ಲಿಲ್ಲ. ಕೊನೆಗೆ ಇನ್ನೂ ಕತ್ತಲ ಕತ್ತಲಿದೆ. ಬಂದ ಹುಡುಕೊಂಡು ಆ ಯಾಗ ವಾಟಿಕೆಯ ಪಕ್ಕದಲ್ಲಿ, ಯಜ್ಞಕುಂಡದ ಪಕ್ಕದಲ್ಲಿ ಒಂದು ತಾಮ್ರದ ಕಲಶ ಕಾಣಿಸ್ತು. ಆ ಕಲಶ ಮುಟ್ಟದ ತಣ್ಣಗಿತ್ತು. ನೋಡಿದ, ನೀರಿದೆ, ಕುಡಿದ ಸ್ವಲ್ಪ. ಭಾಳ ಸಿಹಿಯಾಗಿದೆ, ಏನು, ನಾನು ನಿತ್ಯ ನೀರು ಕುಡಿಯೋಕ್ಕಿಂತ ಚೆನ್ನಾಗಿದೆಯಲ್ಲ. ಇನ್ನೊಂದು ಸ್ವಲ್ಪ ಕುಡ್ದ, ಇನ್ನೊಂದು ಸ್ವಲ್ಪ ಕುಡ್ದ. ಕುಡ್ದ, ಕುಡ್ದೇ ಬಿಟ್ಟ ಎಲ್ಲ. ನಾನು ಅವನು ಕಲಶದಲ್ಲಿರತಕ್ಕಂಥ ನೀರನ್ನು ಕುಡಿದು ಮುಗಿಸುವ ಹೊತ್ತಿಗೆ ಸರಿಯಾಗಿ ಭೃಗು ಮಹರ್ಷಿಗಳು ಬಂದರು. ಎಂಥ ಕೆಲಸ ಮಾಡಿಬಿಟ್ಟಲ್ಲಯ್ಯ ಲೋಹಿತಾಶ್ವ, ಅದೇನು ಅಂದ್ಕೊಂಡಿದ್ದೆ ನೀನು? ಸ್ವಾಮಿ, ನನಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು, ನಾನು ನೀರು ಅಂತ ಕುಡಿದ್ಬಿಟ್ಟೆ. ಅದು ನೀರಲ್ಲಯ್ಯ, ಅದು ಚರು, ಅದು ಒಂಥರದ ಔಷಧಿ. ಅದು ಏನಾಯಿತು? ಏನಾಯ್ತಾ ಆ ಔಷಧಿ, ಆ ಚರು ಯಾರಿಗೆ ಸಿದ್ಧ ಮಾಡಿದ್ದೆ ಅಂದರೆ, ನಿನ್ನ ಹೆಂಡತಿಗೆ ಸಿದ್ಧ ಮಾಡಿದ್ದೆ ಅದನ್ನು. ಈ ಯಜ್ಞದ ಪೂರ್ಣಾಹುತಿಯ ನಂತರ ಅದನ್ನು ನಿನ್ನ ಹೆಂಡತಿಗೆ ಕೊಡು, ನಿನಗೆ ಮಗು ಆಗತ್ತೆ ಅಂತ ಹೇಳಿದ್ದೆ. ಆ ಸಂಕಲ್ಪದಿಂದಲೇ ಈ ಯಜ್ಞವನ್ನು ಮಾಡಿದ್ದೆ. ನೋಡಿದ್ರೆ ನೀನು ಕುಡಿದು ಕೂತಿದೀಯ, ಮತ್ತು ಏನು ಸ್ವಾಮಿ ಗತಿ? ಏನು ಇಲ್ಲ, ನಿನಗೆ ಒಂದು ಮಗು ಹುಟ್ಟುತ್ತೆ. ಇದು ಹೇಗೆ, ಅದು ಹೇಗೆ ಸಾಧ್ಯ? ಆತ್ಮೀಯರೇ, ಅದು ಹೇಗೆ ಸಾಧ್ಯ ಅನ್ನತಕ್ಕಂಥದ್ದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.